ವೆಲ್ಕಮ್ ಟು ಸ್ಪರ್ಧಾ ಚಾಂಪಿಯನ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಅಕ್ಟೋಬರ್ 12 ರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ ಹೀಗೆ ಡೈಲಿ ಕರೆಂಟ್ ಅಫೇರ್ಸ್ ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸುತ್ತಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿ ಗ್ರಾಮೀಣ ಕುಟುಂಬಗಳಿಗೆ ಕೊಳವೆ ನೀರಿನ ಸಂಪರ್ಕವನ್ನು ಒದಗಿಸುವ ಯೋಜನೆಯನ್ನು ಸಂಪೂರ್ಣವಾಗಿ ಜಾರಿಗೆ ತರುವ ಮೂಲಕ ಭಾರತದ ಮೊದಲ ಹರ್ ಘರ್ ಜಲ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗೋವಾ ಜಲಶಕ್ತಿ ಸಚಿವಾಲಯ ನೀಡಿರುವ ಮಾಹಿತಿ ಪ್ರಕಾರ ಗೋವಾ ದೇಶದ ಪ್ರತಿ ಹಳ್ಳಿಗೆ ಕೊಳವೆ ನೀರಿನ ಸಂಪರ್ಕ ನೀಡುವ ಮೂಲಕ ದೇಶದ ಮೊದಲ ಹರ್ ಘರ್ ಜಲ ರಾಜ್ಯವಾಗಿದೆ ಅದಲ್ಲದೆ ರಾಜ್ಯದ 191 ಗ್ರಾಮ ಪಂಚಾಯಿತಿಗಳ 230,000 ಗ್ರಾಮೀಣ ಮನೆಗಳಿಗೆ ಕುಡಿಯುವ ನೀರಿನ ಸಂಪರ್ಕ ಕಲ್ಪಿಸಿಕೊಡಲಾಗಿದೆ ಹಾಗೆ ಉತ್ತರ ಗೋವಾದ 165,000 ಗ್ರಾಮೀಣ ಕುಟುಂಬಗಳನ್ನು ಹೊಂದಿರುವ ಮತ್ತು ದಕ್ಷಿಣ ಗೋವಾದ 98,000 ಗ್ರಾಮೀಣ ಕುಟುಂಬಗಳನ್ನು ಹೊಂದಿರುವ ಪ್ರದೇಶಗಳಲ್ಲಿ ಕೊಳವೆ ಸಂಪರ್ಕದ ಮೂಲಕ ಪೈಪ್ ಮೂಲಕ ನೀರು ಸರಬರಾಜು ಮಾಡುವ ಭರವಸೆಯನ್ನು ಹೊಂದಿದೆ ಹೆಣ್ಣು ಮಗುವಿನ ಅಂತಾರಾಷ್ಟ್ರೀಯ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಕ್ಟೋಬರ್ 11 ಶಿಕ್ಷಣ ಪೌಷ್ಟಿಕತೆ ಬಾಲ್ಯ ವಿವಾಹ ಕಾನೂನು ಮತ್ತು ವೈದ್ಯಕೀಯ ಹಕ್ಕುಗಳ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಣ್ಣು ಮಕ್ಕಳು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ 2012 ರಿಂದ ಪ್ರತಿ ವರ್ಷ ಅಕ್ಟೋಬರ್ 11 ರಂದು ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಆಚರಿಸಲಾಗುತ್ತದೆ ನನ್ನ ಧ್ವನಿ ನನ್ನ ನಮ್ಮ ಸಮಾನ ಭವಿಷ್ಯ ಇದು 2020 ರ ಈ ದಿನದ ಥೀಮ್ ಆಗಿದೆ ಜಗನ್ನ ವಿದ್ಯಾಕನಕ ಎಂಬ ಯೋಜನೆಯನ್ನು ಆಂಧ್ರ ಸರ್ಕಾರ ಯಾವ ಉದ್ದೇಶಕ್ಕೆ ಜಾರಿಗೆ ತಂದಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಡಿಸ್ಟ್ರಿಬ್ಯೂಟ್ ಸ್ಕೂಲ್ ಕಿಟ್ ಟು ಸ್ಟೂಡೆಂಟ್ ರಾಜ್ಯದ ಬಡ ಮಕ್ಕಳಿಗೆ ಶಾಲಾ ಕಿಟ್ಗಳನ್ನು ವಿತರಿಸುವ ಜಗನ್ನ ವಿದ್ಯಾಕನಕ ಎಂಬ ಹೊಸ ಯೋಜನೆಗೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ವೈಎಸ್ ಜಗನ್ಮೋಹನ್ ರೆಡ್ಡಿ ಅವರು ಚಾಲನೆ ನೀಡಿದ್ದಾರೆ ಹಾಗೆ ಈ ಯೋಜನೆಗೆ ಸುಮಾರು 650 ಕೋಟಿ ರೂಗಳನ್ನು ಸರ್ಕಾರ ಖರ್ಚು ಮಾಡಬೇಕು ಹಾಗೆ ಈ ಯೋಜನೆಯಡಿ ರಾಜ್ಯದಂತ 42,34,322 ಕಿಟ್ಗಳನ್ನು ವಿತರಿಸಲಾಗುವುದು ಹಾಗೆ ಈ ಯೋಜನೆಯಡಿ ರಾಜ್ಯದಂತ 1 ರಿಂದ 10ನೇ ತರಗತಿವರೆಗಿನ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಶಾಲಾ ಕಿಟ್ ಅಥವಾ ವಿದ್ಯಾಕನಕ 3 ಜೊತೆ ಸಮವಸ್ತ್ರ 1 ಜೊತೆ ಶೂ 2 ಜೊತೆ ಸಾಕ್ಸ್ 1 ಬೆಲ್ಟ್ 1 ಸೆಟ್ ಪಠ್ಯಪುಸ್ತಕ ನೋಟ್ಬುಕ್ 1 ಶಾಲಾ ಬ್ಯಾಗ್ ಹೊಂದಲಿದ್ದಾರೆ ಭಾರತದ ಮೊದಲ ವೃತ್ತಿಪರ ಬ್ಯಾಡ್ಮಿಂಟನ್ನ ಬ್ರ್ಯಾಂಡ್ ಹೆಸರೇನು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಟ್ರಾನ್ಸ್ಫಾರ್ಮ್ ಬ್ಯಾಡ್ಮಿಂಟನ್ ನಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಪದಕ ವಿಜೇತ ಚೇತನ್ ಆನಂದ್ ಭಾರತದ ಮೊದಲ ಸ್ವದೇಶಿ ವೃತ್ತಿಪರ ಬ್ಯಾಡ್ಮಿಂಟನ್ ಬ್ರ್ಯಾಂಡ್ ಟ್ರಾನ್ಸ್ಫಾರ್ಮ್ ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾಗಿದ್ದಾರೆ ಹಾಗೆ ಟ್ರಾನ್ಸ್ಫಾರ್ಮ್ ಬ್ಯಾಡ್ಮಿಂಟನ್ ಭಾರತದ ಮೊದಲ ವೃತ್ತಿಪರ ಬ್ಯಾಡ್ಮಿಂಟನ್ ಬ್ರ್ಯಾಂಡ್ ಆಗಿದೆ ಹಾಗೆ ಇದು ಭಾರತದಲ್ಲಿ ಆಡಲು ಸದ್ಯ ವಿದೇಶದಿಂದ ಆಮದಾಗುವ ಅತ್ಯುತ್ತಮ ರಾಕೆಟ್ ಗಳಿಗೆ ಸರಿಸಮನಾಗಿದೆ ಈ ಟ್ರಾನ್ಸ್ಫಾರ್ಮ್ ರಾಕೆಟ್ ಗಳನ್ನು ಮಿಲಿಟರಿ ಗ್ರೇಡ್ ಗ್ರಾಫೈಟ್ ನಿಂದ ತಯಾರಿಸಲಾಗಿದೆ ಈ ಕೆಳಗಿನ ಯಾವ ದಿನದಂದು ವಿಶ್ವ ವಲಸೆ ಹಕ್ಕಿ ದಿನವನ್ನು ಆಚರಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಸೆಕೆಂಡ್ ಸಟರ್ಡೆ ಆಫ್ ಅಕ್ಟೋಬರ್ ಅಧಿಕೃತವಾಗಿ ವರ್ಷದಲ್ಲಿ 2 ಬಾರಿ ಮೊದಲನೆಯದಾಗಿ ಮೇ ತಿಂಗಳ 2ನೇ ಶನಿವಾರ ಮತ್ತು ಅಕ್ಟೋಬರ್ 2ನೇ ಶನಿವಾರದಂದು ಆ ತಿಂಗಳುಗಳಲ್ಲಿ ಗರಿಷ್ಠ ಮಟ್ಟದ ಹಕ್ಕಿಗಳ ವಲಸೆಯನ್ನು ಅನುಸರಿಸುವ ಸಲುವಾಗಿ ವಿಶ್ವ ವಲಸೆ ಪಕ್ಷಿ ದಿನವನ್ನು ಆಚರಿಸಲಾಗುತ್ತದೆ ಬರ್ಡ್ಸ್ ಕನೆಕ್ಟ್ ಅವರ್ ವರ್ಲ್ಡ್ ಇದು 2020 ರ ಈ ದಿನದ ಥೀಮ್ ಆಗಿದೆ ಹಾಗೆ ವಲಸೆ ಹಕ್ಕಿಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಹಾಗೂ ಅವುಗಳನ್ನು ಸಂರಕ್ಷಿಸಲು ಅಂತಾರಾಷ್ಟ್ರೀಯ ಸಹಕಾರದ ಅಗತ್ಯವನ್ನು ಈ ದಿನಾಚರಣೆಯು ಹೊಂದಿದೆ 2006 ರಲ್ಲಿ ವಿಶ್ವಸಂಸ್ಥೆ ಅಧಿಕೃತವಾಗಿ ಈ ದಿನವನ್ನು ಘೋಷಿಸಿತು ಹಸಿರು ಶಕ್ತಿಯ ಮೂಲಕ ಯುವ ಮತ್ತು ವಲಸಿಗರಿಗೆ ಸ್ವಯಂ ಉದ್ಯೋಗವನ್ನು ಸೃಷ್ಟಿಸಲು ಯಾವ ರಾಜ್ಯದಿಂದ ಮುಖ್ಯಮಂತ್ರಿ ಸೌರ್ ಸರೋಜ್ಗರ್ ಎಂಬ ಯೋಜನೆಯನ್ನು ಆರಂಭಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರಾಖಂಡ್ ಹಸಿರು ಇಂಧನ ವಲಯದಲ್ಲಿ ರಾಜ್ಯದ ಸುಮಾರು 10,000 ಯುವಕರು ಮತ್ತು
ವಲಸಿಗರಿಗೆ ಸ್ವಯಂ ಉದ್ಯೋಗ ಸೃಷ್ಟಿಸುವ ಸಲುವಾಗಿ ಉತ್ತರಾಖಂಡ ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಅವರು ಮುಖ್ಯಮಂತ್ರಿ ಸೌರ್ ಸ್ವರೋಜ್ಗಾರ್ ಎಂಬ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಹಾಗೆ ಪ್ರತಿ ಘಟಕವು ವಾರ್ಷಿಕ 38,000 ಯುನಿಟ್ ವಿದ್ಯುತ್ ಉತ್ಪಾದಿಸಲಿದ್ದು 25 ವರ್ಷಗಳ ಕಾಲ ಉತ್ತರಾಖಂಡ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನಿಂದ ಖರೀದಿಸಲಾಗುವುದು. ಹಾಗೆ ಈ ಉಪಕ್ರಮವು ಹಸಿರು ಶಕ್ತಿಯ ಉತ್ಪಾದನೆಯನ್ನು ಉತ್ತೇಜಿಸಲಿದ್ದು ಮತ್ತು ರಾಜ್ಯದ ಯುವಜನರಿಗೆ ಸ್ವ ಉದ್ಯೋಗ ಅವಕಾಶಗಳನ್ನು ಒದಗಿಸಲಿದೆ. ಭಾರತೀಯ ವಿದೇಶಾಂಗ ಸೇವೆ ದಿನವನ್ನು ಭಾರತದಲ್ಲಿ ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅಕ್ಟೋಬರ್ 9. 1946ರ ಅಕ್ಟೋಬರ್ 9ರಂದು ಭಾರತೀಯ ಸಂಪುಟವು IFS ರಚಿಸಿದ ದಿನವನ್ನು ಸ್ಮರಿಸುವ ಸಲುವಾಗಿ 2011ರಿಂದ ಪ್ರತಿ ವರ್ಷ ಅಕ್ಟೋಬರ್ 9ರಂದು ಭಾರತದಲ್ಲಿ ಭಾರತೀಯ ವಿದೇಶಾಂಗ ಸೇವೆ ದಿನವನ್ನು ಆಚರಿಸಲಾಗುತ್ತದೆ. ಹಾಗೆ ಈ ಸಂದರ್ಭದಲ್ಲಿ ದೇಶದ ಸೇವೆಗಾಗಿ ಮತ್ತು ವಂದೇ ಭಾರತ್ ಮಿಷನ್ ಮತ್ತು ಇತರ ಕೋವಿಡ್ ಸಂಬಂಧಿತ ನೆರವು ಭಾರತೀಯ ಮತ್ತು ವಿದೇಶಿ ಪ್ರಜೆಗಳಿಗೆ ಸಹಾಯ ಮಾಡಿದ ಎಲ್ಲ ಭಾರತೀಯ ವಿದೇಶಾಂಗ ಸೇವಾ ಅಧಿಕಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಭ ಕೋರಿದ್ದಾರೆ. ಇತ್ತೀಚೆಗೆ ನಿಧನರಾದ ನ್ಯಾಯಮೂರ್ತಿ ಕೆಕೆ ಉಷಾ ಅವರು ಯಾವ ಹೈಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಕೇರಳ. ಕೇರಳ ಹೈಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿಯಾಗಿದ್ದ 81 ವರ್ಷದ ಕೆಕೆ ಉಷಾ ಅವರು ನಿಧನ ಹೊಂದಿದ್ದಾರೆ. ಇವರು 2000 ಇಸ್ವಿಯಿಂದ 2001ರವರೆಗೆ ಕೇರಳದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿದ್ದು ಇವರು ಬಾರ್ನಿಂದ ಹೈಕೋರ್ಟ್ ನ್ಯಾಯಾಂಗಕ್ಕೆ ಸೇರ್ಪಡೆಯಾದ ಮೊದಲ ಮಹಿಳೆ ಮತ್ತು ಮುಖ್ಯ ನ್ಯಾಯಮೂರ್ತಿಯಾದರು. ಮರಣದಂಡನೆ ವಿರುದ್ಧದ ವಿಶ್ವ ದಿನವನ್ನು ಜಾಗತಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಅಕ್ಟೋಬರ್ 10. ಮರಣದಂಡನೆಯನ್ನು ರದ್ದುಪಡಿಸಬೇಕೆಂದು ಪ್ರತಿಪಾದಿಸುವ ಮತ್ತು ಕೈದಿಗಳು ಮರಣದಂಡನೆಯೊಂದಿಗೆ ಕೈದಿಗಳಿಗೆ ಬಾಧಿಸುವ ಪರಿಸ್ಥಿತಿಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ಜೀವ ಅಥವಾ ಸಾವಿನ ವಿಷಯ ಇದು 2020ರ ಈ ದಿನದ ಥೀಮ್ ಆಗಿದೆ. ವಿಶ್ವ ಹೂಡಿಕೆದಾರರ ವಾರವನ್ನು ಭಾರತದಲ್ಲಿ ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಅಕ್ಟೋಬರ್ 5ರಿಂದ ಅಕ್ಟೋಬರ್ 11. ವಿಶ್ವ ಹೂಡಿಕೆದಾರ ಸಪ್ತಾಹವನ್ನು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಫ್ ಸೆಕ್ಯುರಿಟೀಸ್ ಕಮಿಷನ್ ಇಂದ ಉತ್ತೇಜಿಸಲಾಗುತ್ತದೆ ಮತ್ತು ಅಕ್ಟೋಬರ್ 5ರಿಂದ ಅಕ್ಟೋಬರ್ 11 2020ರ ನಡುವೆ ಇದು ನಡೆಯಲಿದೆ. ಹಾಗೆ ಇದು 4ನೇ ವಿಶ್ವ ಹೂಡಿಕೆದಾರ ಸಪ್ತಾಹವಾಗಿದ್ದು ಇದು ಹೂಡಿಕೆದಾರ ಶಿಕ್ಷಣ ಮತ್ತು ರಕ್ಷಣೆಯ ಪ್ರಾಮುಖ್ಯತೆಯ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶವನ್ನು ಹೊಂದಿದೆ. ನಿನ್ನೆ ಕೇಳಿದ ಪ್ರಶ್ನೆಗೆ ಉತ್ತರ, ಫಸ್ಟ್ ಕ್ವಶನ್, ರಾಜಸ್ಥಾನದ ಜವಾಹರ್ ಸಾಗರ್ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಚಂಬಲ್. ಸೆಕೆಂಡ್ ಕ್ವಶನ್, ಟಿಪ್ಪಾನಿ ನೃತ್ಯವು ಯಾವ ರಾಜ್ಯದ ಸಾಂಪ್ರದಾಯಿಕ ಜನಪದ ನೃತ್ಯವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಗುಜರಾತ್. ಇಂದಿನ ಪ್ರಶ್ನೆ, ಫಸ್ಟ್ ಕ್ವಶನ್, ಇಂಡಿಯನ್ ಕಾಮಿಕ್ ಬುಕ್ಸ್ನ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಸೆಕೆಂಡ್ ಕ್ವಶನ್, ಆಂಧ್ರಪ್ರದೇಶದ ರಾಷ್ಟ್ರೀಯ ಪ್ರಾಣಿ ಯಾವುದು? ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.